ನಿಖಿಲ್ ಕುಮಾರಸ್ವಾಮಿ ಅವರು ಗೆದ್ದೇ ಗೆಲ್ತಾರೆ, ಮಂಡ್ಯದಲ್ಲಿ ಜೆ ಡಿ ಎಸ್ ಗೆಲ್ಲುತ್ತೆ. ಅದರಲ್ಲೂ ವಿಶೇಷವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಯುವಕರಿದ್ದಾರೆ, ಈಗೆಲ್ಲ ಎಲ್ಲರೂ ಕೂಡ ಆಶೀರ್ವಾದ ಮಾಡಿದ್ದಾರೆ. ಖಂಡಿತವಾಗ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಸಂಸತ್ಗೆ ಆಯ್ಕೆ ಆಗ್ತಾರೆ. ಜನರಿಗಾಗಲೇ ಆಶೀರ್ವಾದ ಮಾಡಿದ್ದಾರೆ, ಅದು ಸಂಪೂರ್ಣ ನಂಬಿಕೆ. ನಮ್ಮ ಮಂಡ್ಯ ಜಿಲ್ಲೆಯ ರೈತರ ಬಗ್ಗೆ ಅದರಲ್ಲಿ ವಿಶೇಷವಾಗಿ ನಂಬಿಕೆ ಇದೆ. ಕೆಲವರು ಡಿನ್ನರ್ ಪಾರ್ಟಿಗೆ ಹೋಗ್ತಾರೆ, ಅನುಕಂಪ ಗೆಲ್ಲುತ್ತೆ ಅಂತ ಹೇಳ್ತಾರೆ ಕೆಲವರು. ಅನುಕಂಪ ಯಾವ ಉದ್ದೇಶಕ್ಕೆ ಅಂತ ಗೊತ್ತಿಲ್ಲ ನನಗೆ. ಅನುಕಂಪ ಯಾಕೆ, ಅಂಬರೀಷ್ ಅವ್ರು ತೀರ್ಕೊಂಡು ಅವ್ರ ಪತ್ನಿ ನಿಂತಿದ್ದಾರೆ ಅಂತಕ್ಕಂಥ ಅನುಕಂಪ ವಿಚಾರವಾಗಿ ಎಲ್ಲರೂ ಮಾತನಾಡ್ತಾರೆ ಅಂತ. ನಮಗೆ ಅನುಕಂಪಕ್ಕಿಂತ ಹೆಚ್ಚಾಗಿ ಅಭಿವೃದ್ಧಿ ಬಹಳ ಮುಖ್ಯ. ಈಗ ನಾವು 8 ಕ್ಷೇತ್ರದಲ್ಲೂ ಕೂಡ ಜೆ ಡಿ ಎಸ್ ಶಾಸಕರಿದ್ದೀವಿ. ನಾಳೆ ದಿನ ನಾವೇ ಕೆಲಸ ಮಾಡಬೇಕು, ಜನರ ಸೇವೆ ಮಾಡಬೇಕು. ಈಗ ಒಬ್ಬರು ಎಂ ಪಿ ಇಂಡಿಪೆಂಡೆಂಟ್ನವ್ರು ಗೆಲ್ಲೋದ್ರಿಂದ ಏನೂ ಇಲ್ಲಿ ಅಭಿವೃದ್ಧಿ ಆಗಲ್ಲ. ಆಮೇಲೆ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ, ಅವರು ಮತ್ತು ಅವರ ಸಹಕಾರದಿಂದ ನಾವು ಶಾಸಕರು ಮಂತ್ರಿಗಳು ಕೆಲಸ ಮಾಡ್ತೀವಿ. ಗ್ರಾಮ ಅಭಿವೃದ್ಧಿ ಆಗುತ್ತೆ, ಹಳ್ಳಿ ಅಭಿವೃದ್ಧಿ ಆಗುತ್ತೆ, ಮತ್ತು ಪಟ್ಟಣಗಳ ಅಭಿವೃದ್ಧಿ ಆಗ್ತವೆ, ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ, ಅದರಲ್ಲೂ ವಿಶೇಷವಾಗಿ ರೈತರು ಅಭಿವೃದ್ಧಿ ಆಗ್ತಾರೆ. ಆ ದೃಷ್ಟಿಯಿಂದ ಇವತ್ತು ಅನುಕಂಪಕ್ಕಿಂತ ಹೆಚ್ಚಾಗಿ ಅಭಿವೃದ್ಧಿ ಕಡೆ ಒಲವು ತೋರಿಸಿದ್ರೆ ಒಳ್ಳೆಯದು. ಈ ಅನುಕಂಪದಿಂದ ನಮಗೇನು ನಮ್ಮ ಜಿಲ್ಲೆಗೆ ಹೆಚ್ಚುವರಿಯಾಗಿ ಅಯ್ಯೋ ಅನುಕಂಪ ಇದೆ, ಇವ್ರಿಗೆ 5 ಕೋಟಿ ಕೊಡ್ತಾ ಇದ್ದೀವಿ ರಾಷ್ಟ್ರದಲ್ಲಿ, ಇನ್ನು 10 ಕೋಟಿ ಸೇರಿಸಿ ಸುಮಲತರ್ಗೆ ಸಪ್ರೇಟ್ ಕೊಡುವ ದೇಶದಲ್ಲಿ ಅಂತ ಏನು ತೀರ್ಮಾನ ಮಾಡಲ್ಲ ಪ್ರಧಾನಮಂತ್ರಿ ಆದವರು. ಅವ್ರಿಗೂ 5 ಕೋಟಿ, ಅನುಕಂಪ ಇಲ್ಲದೆ ಇದ್ದವ್ರಿಗೂ 5 ಕೋಟಿ, ಸುಮಲತರ್ಗೂ 5 ಕೋಟಿ, ಯಾರು ಗೆದ್ದರೂ 5 ಕೋಟಿ. ಆದರೆ ನಿಖಿಲ್ ಅವ್ರು ಗೆದ್ದರೆ ಅವರಪ್ಪ ಮುಖ್ಯಮಂತ್ರಿ ಆಗವ್ರೆ, ನಾವು ಹೆಚ್ಚು ಹಣವನ್ನು ಮಂಡ್ಯ ಜಿಲ್ಲೆಗೆ ತಂದು ಅಭಿವೃದ್ಧಿಪಡಿಸ್ಬೇಕು, ಅದು ಭಾಳ ಮುಖ್ಯ. ಈಗ ಎಲ್ಲರಿಗೂ ಸಹಜವಾಗಿ ಕಷ್ಟಗಳು, ಅವ್ರ ಕುಟುಂಬದಲ್ಲಿ ನೋವುಗಳು ಇದ್ದೇ ಇರ್ತವೆ. ಹಂಗಂತೇಳಿ ರಾಜಕೀಯನ ಅನುಕಂಪಕ್ಕೆ ಬಳಸ್ತಕ್ಕಂಥದ್ದು ಸರಿಯಾದದ್ದಲ್ಲ. ಇದು ಅಭಿವೃದ್ಧಿ ಭಾಳ ಮುಖ್ಯ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈಗ ಅವೆಲ್ಲ ಮುಗಿದೋಗಿರೋ ವಿಚಾರ. ನಾನು ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಸಂದರ್ಭದಲ್ಲಿ ನಾನು ಸಂದರ್ಶನ ಟಿ ವಿಗಾಗಲಿ ಅಥವಾ ಯಾವುದೇ ಮಾಧ್ಯಮಗಳಿಗಾಗಲಿ ನಾನು ಮಾತನಾಡಲಿಲ್ಲ. ಆದರೆ ನಮ್ಮ ಕ್ಷೇತ್ರದಲ್ಲಿ ಕೊನೆವರೆಗೂ ಕಾಯ್ದ್ವಿ, ಸಪೋರ್ಟ್ ಮಾಡ್ತಾರೆ ಅಂತ ನಮ್ಮ ಎದುರಾಳಿ ಆಗಿದ್ದವರು ಮಾಡಲಿಲ್ಲ. ಮೈತ್ರಿ ಧರ್ಮಕ್ಕೆ ಅಪಚಾರ ಎಸಗಿದ್ದಾರೆ, ಮೈತ್ರಿ ಧರ್ಮಕ್ಕೆ ದ್ರೋಹ ಮಾಡಿದ್ದಾರೆ ಅವರು. ಅದ್ರ ಮೇಲೆ ಜನಗಳಿಗೆ ಬಿಟ್ಟಂಥ ವಿಚಾರ ಈ ಮಳವಳ್ಳಿ ತಾಲೂಕಿನಂತೂ ಮಂಡ್ಯ ಜಿಲ್ಲೆಯಲ್ಲಿ ನಾನು ಯಾರ ಬಗ್ಗೆನೂ ಕೂಡ ಮಾತನಾಡಲಿಕ್ಕೆ ಹೋಗಲ್ಲ. ಇವತ್ತೇನು ಪ್ರೈಮ್ ಮಿನಿಸ್ಟ್ರು ರಾಹುಲ್ ಗಾಂಧಿಗೆ ತಾನೇ ನಾವೆಲ್ಲ ದೇವೇಗೌಡಜಿ ಅವ್ರು ನಾವೆಲ್ಲ ಗೆದ್ದಿದ್ರೆ ಗೆಲ್ಲೋದು ನಿಖಿಲ್ ಕುಮಾರಸ್ವಾಮಿ ಅವರೆಲ್ಲ ಅವ್ರಿಗೆ ವೋಟ್ ಹಾಕ್ತಿದ್ವಿ, ಅವ್ರ ಪಾರ್ಟಿಯವ್ರಿಗೆ, ಕಾಂಗ್ರೆಸ್ನವ್ರಿಗೆ. ನಾವೇನು ಪ್ರೈಮ್ ಮಿನಿಸ್ಟರ್ ಡಿಕ್ಲೇರ್ ಮಾಡ್ತಿರ್ಲಿಲ್ಲ, ಕೇಳ್ತಾ ಇರಲಿಲ್ಲ. ಹಾಗಾದರೆ ನೀವು ರಾಹುಲ್ ಗಾಂಧಿ ವಿರುದ್ಧವಾಗಿ ವೋಟ್ ಹಾಕಿದ್ರಿ ಅಂತ ಅನ್ಕೋಬೇಕಾಯ್ತದ. ನಾವು ಈ ದೇಶದಲ್ಲಿ ರಾಹುಲ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ ಕ್ಯಾಂಡಿಡೇಟ್ ಆಗಿ ಈಗಾಗಲೇ ತಯಾರಾಗಿದ್ದಾರೆ. ಥರ್ಡ್ ಫ್ರಂಟ್ ಬಂದರೆ ಅವ್ರಿಗೆ ಕ್ಯಾಂಡಿಡೇಟ್ ಮಾಡಬೇಕು ಅಂತೇಳಿ ತಯಾರಾಗಿದ್ದಾರೆ. ನಮ್ಮಲ್ಲಿ 7 ಜನ ನಿಲ್ಲಿಸಿ, ನಾವು 7 ಜನ ಗೆದ್ದರೂ ಕೂಡ ರಾಹುಲ್ ಗಾಂಧಿಗೆ ವೋಟ್ ಹಾಕ್ತಾ ಇದ್ವಿ ಪ್ರೈಮ್ ಮಿನಿಸ್ಟರ್ ಆಗೋಕ್ಕೆ. ಇವರೇ ನಮ್ಮ ವಿರುದ್ಧ ಮಾಡಿದ್ರೆ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮನ್ನು ಸೋಲ್ಸೋಕ್ಕೆ ಪ್ರಯತ್ನ ಮಾಡಿದ್ರೆ, ಹಂಗಾರೆ ರಾಹುಲ್ ಗಾಂಧಿ ವಿರುದ್ಧ ಮಾಡ್ದಂಗೆ ಆಯ್ತು. ಇವರು ಗೌರವ ಏನು ಕೊಟ್ಟಂಗೆ ಆಯಿತು, ರಾಹುಲ್ ಗಾಂಧಿ ಮೇಲ್ಮಟ್ಟದಲ್ಲಿ ಇವರು ಅನುಕಂಪ, ಇವರು ಒಳಗಡೆನೇ ರಾಜಕಾರಣನ, ಇದೆಲ್ಲ ಎಲ್ಲರಿಗೂ ಗೊತ್ತಿದೆ ಮಾಡುವಂಥದ್ದು. ನಾವು ಮಾತನಾಡ್ಲಿಕ್ಕೆ ಹೋಗಲಿಲ್ಲ ಚುನಾವಣೆ ಸಂದರ್ಭದಲ್ಲಿ, ಅದು ಅವಶ್ಯಕತೆ ಇಲ್ಲ ಅಂತೇಳಿ. ಬಟ್ ನಾವು ಇಲ್ಲಿ ಅನುಕಂಪದಿಂದ ಪ್ರಯೋಜನ ಆಗಲ್ಲ, ಹೊಟ್ಟೆ ತುಂಬಲ್ಲ, ಅಭಿವೃದ್ಧಿ ಆಗಲ್ಲ, ನಮ್ಮ ಗದ್ದೆಗೆ ನೀರು ಕೊಡಲ್ಲ, ನಮ್ಮ ಕಬ್ಬಿಗೆ ನೀರು ಕೊಡಲ್ಲ, ನಮ್ಮ ಭತ್ತ ಬೆಳೆಸೋಕ್ಕೆ ಯಾರೂ ಬರಲ್ಲ, ನಮ್ಮ ಕೆರೆಗೆ ನೀರು ಯಾರೂ ತುಂಬಿಸಲ್ಲ, ನಾವು ಸತ್ತಾಗ ಕೆಟ್ಟಾಗ ಯಾರೂ ಬರೋದಿಲ್ಲ, ನಾವೇ ಇರಬೇಕು, ನಾವೇ ನೋಡಬೇಕು. ಮಾಡಲಿಲ್ಲ, ಅವ್ರು ವಿರೋಧಾಗೆ ಮಾಡಿದ್ದಾರೆ, ಅದೇನು ಅದರಲ್ಲೇನಿದೆ, ವಿರುದ್ಧವಾಗೆ ಮಾಡಿದ್ದಾರೆ. ನಾನು ಚುನಾವಣಾ ಸಂದರ್ಭದಲ್ಲಿ ಭಾಳ ದಿನ ಕಾಯ್ದ್ವಿ ಮಾಡ್ತಾರೆ ಅಂತ, ಮಾಡಲಿಲ್ಲ, ಅಂತಿಮವಾಗೂ ಮಾಡಲಿಲ್ಲ. ಸುಮಲತನ ಮಾಡಿದ್ದಾರೆ, ನಮ್ಗೆ ವಿರುದ್ಧವಾಗೆ ಮಾಡಿದ್ದಾರೆ, ಮೈತ್ರಿ ಧರ್ಮವನ್ನು ಪಾಲಿಸಲಿಲ್ಲ ಅವರು. ಇದ್ರ ಬಗ್ಗೆ ಏನಾದರೂ ಗಮನ ತರ್ತೀರ? ನಾವೆಲ್ಲ ಈಗಾಗಲೇ ಎಲ್ಲ ಮಾಹಿತಿ ನಮ್ಮ ಮೀಡಿಯಾ ನಮ್ಮ ಮಾಧ್ಯಮದ ಸ್ನೇಹಿತರ ಮುಖಾಂತರನೇ ಎಲ್ಲ ವಿಚಾರಗಳು ರವಾನೆ ಆಗಿದ್ದವು. ಆದರೆ ನಾನು ವಿಶೇಷವಾಗಿ ಹೇಳ್ತಕ್ಕಂಥದ್ದು ಏನಿರಲಿಲ್ಲ. ನಾನು ಮುಖ್ಯಮಂತ್ರಿಗಳಿಗೆ ತಿಳಿಸಿದ್ದೀನಿ, ನಮ್ಮ ದೇವೇಗೌಡಜಿ ಅವ್ರಿಗೆ ಸಾಹೇಬ್ರಿಗೆ ತಿಳಿಸಿದ್ದೀನಿ,
ಮುಖ್ಯಮಂತ್ರಿಗಳಿಗೆ ತಿಳಿಸಿ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ, ಜೊತೆಗೆ ಡಿ ಕೆ ಶಿವಕುಮಾರ್ ಜಿ ಅವ್ರಿಗೂ ತಿಳಿಸಿದ್ದೀನಿ, ಸಿದ್ದರಾಮಯ್ಯ ಸಾಹೇಬ್ರಿಗೂ ತಿಳಿಸಿದ್ದೀನಿ. ನಮ್ಮಲ್ಲಿ ಮಾಡಲಿಲ್ಲ, ಅವರು ಮಾಡ್ತಾ ಇಲ್ಲ ಅಂತಾನು ಚುನಾವಣೆ ಮೊದಲು ಹೇಳಿದ್ದೀನಿ, ಅದಾದಮೇಲೂ ಕೂಡ ಹೇಳಿದ್ದೀನಿ. ಸಿದ್ದರಾಮಯ್ಯ ಅವರು ಅದು ನೋಡೋಣ, ಅದ್ರ ಬಗ್ಗೆ ಗಮನ ಹರಿಸ್ತೀನಿ ಅಂತ ಹೇಳಿದ್ದಾರೆ.